ಸಂಘದೋಷದಿಂದ ಈ ಆರ್ದ್ರ ಕೆಟ್ಟಿದ್ಲ ಹಾಗಾದ್ರೆ? ಸ್ವಂತ ಮನೆ ಇದ್ರು ಕೂಡ ಪಿಜಿಯಲ್ಲಿ ಆರ್ದ್ರ ವಾಸವಾಗಿದ್ಲಂತೆ. ಸಿ ವಿ ರಾಮನ್ನಗರದಲ್ಲಿ ಸ್ನೇಹಿತರ ಜೊತೆ ಈ ಆರ್ದ್ರ ಅಲಿಯಾಸ್ ಅನ್ನಪೂರ್ಣ ವಾಸವಾಗಿದ್ಲು. ಗ್ರಾಫಿಕ್ಸ್ ಡಿಸೈನರ್ ಆಗಿ ಕೆಲಸವನ್ನ ಈ ಆರ್ದ್ರ ಮಾಡ್ತಿದ್ಲಂತೆ. ಅಲ್ಲತ್ರ ಒಂದು ಘಟನೆ ನಡೆದಿತ್ತು. ಆ ಘಟನೆ ಸಂಬಂಧಿಸಿದಂತೆ ಅವರ ಪೋಷಕರು ಮತ್ತು ಗ್ರ್ಯಾಂಡ್ ಪೇರೆಂಟ್ಸು ಇಲ್ಲಿ ಹತ್ತಿರದಲ್ಲಿ ವಾಸ ಮಾಡ್ತಾರೆ ಅನ್ನೋದು ಮಾಹಿತಿ ತಿಳಿದು ನಾವಿಲ್ಲಿ ಬಂದಿದ್ವಿ. ಯಾಕೆಂದರೆ ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದು ಯಾವುದಕ್ಕೂ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಕೆಲ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಇಲ್ಲ, ನಾವು ಅದೆಲ್ಲ ಅವರು ಹುಡುಗಿದು ಪರ್ಸನಲ್ ಡೀಟೇಲ್ಸು ಅಥವಾ ಎಲ್ಲಿದ್ಲು ಅಥವಾ ಯಾಕೆ ಈ ಥರ ನಡ್ಕೊಂಡ್ಲು ಅನ್ನೋದ್ರ ಬಗ್ಗೆ ನಾನೇನು ವಿಚಾರಣೆ ಮಾಡಿಲ್ಲ. ಅವರು ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, 75-80 ಇಯರ್ಸ್ ಏಜ್ ಆಗಿದೆ. ಅವರೆಲ್ಲ ಹಿಂದೆ ತುಂಬ ರೆಸ್ಪಾನ್ಸಿಬಲ್ ಆಗಿ ಗೌರ್ಮೆಂಟ್ ಸರ್ವಿಸ್ಗಳಲ್ಲಿ ಇದ್ದಂಥವ್ರು ಮತ್ತು ರಿಟೈರ್ಮೆಂಟ್ ಲೈಫ್ ಇಲ್ಲಿ ಲೀಡ್ ಮಾಡ್ತಾಯಿದ್ದಾರೆ. ಹಂಗಾಗಿ ಅವ್ರಗಳಿಗೆ ಏಕಾಏಕಿ ಮಾಧ್ಯಮದವ್ರು ಹೋಗೋದು ಅಥವಾ ಪೊಲೀಸ್ರು ಹೋಗೋದು ಅಥವಾ ಬೇರೆ ಯಾರಾದರೂ ಅಪರಿಚಿತರು ಬರುವಂಥದ್ದು ಈ ಥರದ್ದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಹೋದ್ಮೇಲೆ ನಮಗೆ ಅದು ರಿಯಲೈಸ್ ಆಯಿತು. ಯಾಕಂದರೆ ತುಂಬ ಲಾ ಅಬೈಡಿಂಗ್ ಮತ್ತು ರಿಲಿಜಿಯಸ್ ಪೀಪಲ್ ಇದ್ದಾರೆ ಅವರು. ಮೊಮ್ಮಗಳೇನು ಕೆಲಸ ಮಾಡಿದ್ದಾಳೆ ಅಥವಾ ಅವ್ರ ಮಗಳೇನು ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ. ಅದೇನಿದೆ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅವರ ತಂದೆಯವ್ರಿಗೆ ಮಾಹಿತಿ ಗೊತ್ತಾಗಿದೆ. ಅವ್ರ ತಂದೆಯವರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದೇನು ಮುಂದಿನ ಕ್ರಿಯೆ ಪ್ರಕ್ರಿಯೆ ಇದೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದೆ. ಮನೆಯವರಿಗೆ ವಿಚಾರಿಸಿದಾಗ ಏನಂತ ಹೇಳಿದ್ರು, ಎಷ್ಟು ವರ್ಷದಿಂದ ಇವರು ಬರ್ತಾ ಇಲ್ಲ, ಇತ್ತು ಏನಾದರೂ ಮಾಹಿತಿಗಳನ್ನು ನಿಮಗೆ ನೀಡಿದ್ರು? ಇಲ್ಲ, ಅವ್ರ ಮಗಳು ಮೊಮ್ಮಗಳು ಏನಿದ್ದಾಳೆ ಆ ಹುಡುಗಿ ಬರೋದು ಹೋಗೋದು ಇವ್ರ ಜೊತೆ ಎಲ್ಲ ಸಂಪರ್ಕದಲ್ಲಿದ್ದಾಳೆ, ಇಲ್ಲ ಅಂತಲ್ಲ. ಬಟ್ ಅವಳು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಓಡಾಡೋದು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಕಡೆ ಅವಳು ವರ್ಕ್ ಪ್ಲೇಸಿಗೆ ಹತ್ರವಾಗಿ ಒಂದು ಮನೆ ಮಾಡ್ಕೊಂಡಿದ್ದಾಳೆ ಅನ್ನೋಂಥ ಮಾಹಿತಿ ಅವ್ರು ಹೇಳಿದ್ದಾರೆ. ಈ ಥರ ಮಾಡಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗಿದೆಯಾ ಸರ್ ಮನೆಯವ್ರಿಗೆ? ಅದೇ ಅವರು ಅವರು ಯಾರು ಮಾಧ್ಯಮದಲ್ಲಿ ನೋಡಿದ್ದಾರೆ ಮತ್ತು ಅಲ್ಲಿ ಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಅಲ್ಲಿ ಇರೋವಂಥವ್ರು ನಿರಂತರವಾಗಿ ಅವರಿಗೆ ಸಂಪರ್ಕದಲ್ಲಿದ್ದಾರೆ. ಅವ್ರು ಈ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ಅವರು ಕೂಡ ತುಂಬ ಶಾಕ್ ಆದರು. ಯಾಕಂದರೆ ನಾವೆಲ್ಲ ತುಂಬ ರಿಲಿಜಿಯಸ್ ಪೀಪಲ್ ಇದ್ದೀವಿ ಮತ್ತು ನಾವೆಲ್ಲ ತುಂಬ ಲಾ ಅಬೈಡಿಂಗ್ ಇದ್ದೀವಿ, ಯಾಕೆ ಈ ಥರ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ ಅಂತಂದು ಹೇಳ್ತಾರೆ. ಯುವತಿ ಏನು ಕೆಲಸ ಮಾಡ್ತಿದ್ದಾರೆ ನಾನು ಕೇಳಲಿಕ್ಕೆ ಹೋಗಿಲ್ಲ. ಇಲ್ಲ, ಸುಮಾರು 40 ವರ್ಷದಿಂದ ಇದೇ ಏರಿಯಾದಲ್ಲಿ ಇದ್ದಾರೆ ಅವರು. ಇಲ್ಲೇ ಸ್ವಂತ ಮನೆ ಮಾಡಿಕೊಂಡು ಇದೇ ಏರಿಯಾದಲ್ಲೇ ಇದ್ದಾರೆ. ಇಲ್ಲ ನೋಡಿ, ಅವ್ರಿಗೆ ಗೊತ್ತಿರುವಂಥದ್ದು ನಮ್ಮ ಮೊಮ್ಮಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವಳು ವರ್ಕ್ ಪ್ಲೇಸ್ ಏನಿದೆ ಅದಕ್ಕೆ ಹತ್ರವಾಗಿ ಒಂದು ಮನೆ ಮಾಡ್ಕೊಂಡಿದ್ದಾಳೆ ಅನ್ನೋಂಥದ್ದು ಅಷ್ಟೇ ಗೊತ್ತಿದೆ. ಅದನ್ನು ಮುಂದುವರೆದು ಬೇರೆ ಏನು ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ. ಏನು ವರ್ಕ್ ಮಾಡ್ತಾ ಇದ್ದಾರೆ? ಅಲ್ಲ, ಅವರು ಗ್ರಾಫಿಕ್ ಡಿಸೈನರ್ ಟೈಪ್ ಏನೋ ಕೆಲಸ ಮಾಡ್ತಾ ಇದ್ದರು. ಮನೆಯವ್ರ ಜೊತೆ ಸಂಪರ್ಕ ಇರಲಿಲ್ಲ ಅನ್ನೋಂಥ ಮಾತು ಎರಡು ವರ್ಷದಿಂದ ಮನೆ ಇಲ್ಲ ಸಂಪರ್ಕದಲ್ಲಿದೆ. ಅವ್ರು ಹೇಳಿದ ನಿರಂತರವಾಗಿ ನಮ್ಮ ಜೊತೆ ಬರ್ತಾ ಹೋಗ್ತಾ ಇದ್ದಾಳೆ. ಅವಳಿಗೆ ಅನುಕೂಲ ಅಲ್ಲಾಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಟ್ರಾಫಿಕ್ ಎಲ್ಲ ಅವಾಯ್ಡ್ ಮಾಡಿಕೊಂಡು ವರ್ಕ್ ಪ್ಲೇಸ್ಗೆ ಟೈಮ್ ಸೇವ್ ಮಾಡೋಣ ಅನ್ನೋ ಕಾರಣಕ್ಕೆ ಅಲ್ಲಿ ಹತ್ತದಲ್ಲಿ ಮಾಡ್ಕೊಂಡಿದ್ದೀನಿ ಅನ್ನೋಂತ ಹೇಳಿ. ಯಾವ ಏರಿಯಾದಲ್ಲಿ? ಇಲ್ಲ ಗೊತ್ತಿಲ್ಲ ಅದೇ. ಸರ್, ಈಗ ಈ ಎಡಪಂಥೀಯ ವಿಚಾರಧಾರೆಗಳೆಲ್ಲ ಹುಡುಗಿ ಇನ್ವಾಲ್ವ್ ಆದಾಗ ಇಲ್ಲ, ನಾನು ಅದನ್ನೆಲ್ಲ ಕೇಳಲಿಕ್ಕೆ ಹೋಗಿಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಈ ಘಟನೆ ಏನು ನಡೆದಿದೆ, ಟೌನ್ ಹಾಲ್ ಸರ್ಕಲಲ್ಲಿ ನಡೆದಿರುವಂಥದ್ದು. ಆ ಹುಡುಗಿ ವಿಚಾರಣೆ ಮಾಡ್ತಿರುವಂಥದ್ದು ಅಲ್ಲೇ ಸ್ಥಳೀಯ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಅವ್ರ ಪೋಷಕರ ಮನೆ ಇದೆ ಅನ್ನೋ ಕಾರಣಕ್ಕೆ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಕೆಲ ಅಹಿತಕರ ಘಟನೆಗಳು ಅವ್ರ ಪೋಷಕರ ಮನೆಗಳ ಸುತ್ತಮುತ್ತ ನಡೆಯುವಂಥದ್ದು ನಾವು ಗಮನಿಸಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಷ್ಟೇ ನಾವಿಲ್ಲಿ ಬಂದಿರುವಂಥದ್ದು. ಮತ್ತು ಅವರು ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರ ಹತ್ರ ನಾವು ನಮಗೆ ಮನಸ್ಸಿಗೆ ಬಂದಿದ್ದೆಲ್ಲ ಕೇಳಲಿಕ್ಕೂ ಆಗಲ್ಲ ವಿಚಾರಣೆಯಲ್ಲಿ. ಸಂಬಂಧಪಟ್ಟ ಸ್ಥಳೀಯ ಪೊಲೀಸರ ಅವಶ್ಯಕತೆ ಅನಿಸಿದರೆ ಅವ್ರನ್ನ ಕೂಡ ಕರೆಸಿ ವಿಚಾರಣೆ ಮಾಡುವಂಥದ್ದು ಮಾಡ್ತಾರೆ.